ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು May 2, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಸುದ್ದಿ ವಿಶ್ಲೇಷಣೆ ಶುರು ಮಾಡೋದಕ್ಕಿಂತ ಮುನ್ನ ಒಂದು ವಿಶೇಷ ಸೂಚನೆ. ತಮಗೆಲ್ಲ ಇರೋ ಮಾಹಿತಿ ಹಾಗೆ ಲಾ ಎಕ್ಸಲೆನ್ಸ್ ಐಎಎಸ್ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಪೇಪರ್ 2 ಆದಂತಹ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಬಹುಮುಖ್ಯವಾಗಿರುವಂತಹ ಪೇಪರ್ನ ಕ್ಲಾಸಸ್ಸನ್ನು May 3 ಶುರು ಮಾಡ್ತಾ ಇರುವಂಥದ್ದು. ಹಾಗೆ ಹಿಂದಿನ ಸಂಚಿಕೆಗಳಲ್ಲಿ ತಮಗೆಲ್ಲರಿಗೂ ಇದರ ಬಗ್ಗೆ ಮಾಹಿತಿಯನ್ನು ಸಹ ಕೊಡಲಾಗಿತ್ತು. ಮುಂದಿನ 30 ದಿನಗಳ ಕಾಲ 60 ತಾಸಿನಲ್ಲಿ ತಮಗೆ ಸಿಸ್ಯಾಟ್ ಪೇಪರಿಗೆ ಸಂಬಂಧಿಸಿದಂತೆ ಎಲ್ಲ ಡೈಮೆನ್ಷನ್ಸ್ಗಳನ್ನು ಅರ್ಥೈಸಲು ಈ ಒಂದು ಸೀರೀಸ್ನಲ್ಲಿ ತಮ್ಮ ಪ್ರಯತ್ನವನ್ನು ನಡೆಸಲಾಗುವುದು. ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಆಗಲು ಇಚ್ಛಿಸಿರುವಂತಹ ವಿದ್ಯಾರ್ಥಿಗಳು 9121412929 ಅಥವಾ 9121442929ಗೆ ಸಂಪರ್ಕಿಸಬಹುದು. ಹಾಗೆ ಯಾವುದೇ ಕುಂದುಕೊರತೆಗಳು ಅಥವಾ ಕ್ವೆರೀಸ್ ಇದ್ದಲ್ಲಿ ಈ ನಂಬರಿಗೆ ಸಂಪರ್ಕಿಸಿ ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿ ವಿನಂತಿ. ಇಂದ ಮೊದಲನೇ ಆರ್ಟಿಕಲ್ ಆಕ್ಸಿಜನ್ ಡೆಫಿಸಿಟ್ ಆ್ಯಂಡ್ ಅಮಿಡ್ ಮೌಂಟಿಂಗ್ COVID-19 ಕೇಸಸ್. ಈ ಆರ್ಟಿಕಲ್ನಲ್ಲಿ ನಾವು ದೇಶದಲ್ಲಿ ಕಾಣ್ತಾ ಇರುವಂತಹ ಆಕ್ಸಿಜನ್ಗೆ ಸಂಬಂಧಿಸಿದಂತೆ ಏನೆಲ್ಲ ಕುಂದುಕೊರತೆಗಳನ್ನು ಕಾಣ್ತಾ ಇದೀವೋ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಲಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮೆಡಿಕಲ್ ಆಕ್ಸಿಜನ್ ಇವತ್ತು ಆಸ್ಪತ್ರೆಗಳಲ್ಲಿ, ದೇಶದ ವಿಭಿನ್ನ ರಾಜ್ಯಗಳಲ್ಲಿ, ವಿಭಿನ್ನ ಭಾಗಗಳಲ್ಲಿ ಈ ಒಂದು 2nd COVID wave ನಡೀತಿರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಸಾವುಗಳು ಬರೀ ಮೆಡಿಕಲ್ ಆಕ್ಸಿಜನ್ ಇಲ್ಲದೇ ಇರೋ ಕಾರಣಕ್ಕೆ ಕಾಣ್ತಾ ಇರೋದನ್ನು ನಾವು ನೋಡಿದ್ವಿ. ಇದೇ ಸಂದರ್ಭದಲ್ಲಿ ಡೆಲ್ಲಿ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಏನು ದೆಹಲಿಗೆ ಕೊಟ್ಟಂತಹ ಮಂಜೂರಾತಿ ಅಂದರೆ ಸುಮಾರು 490 metric tons ಆಕ್ಸಿಜನ್ ಸಪ್ಲೈಯನ್ನು ಏನು ಡೆಲ್ಲಿಗೆ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮನ್ನಣೆಯನ್ನು ಕೊಟ್ಟಿತ್ತೋ ಅದನ್ನು ಪೂರೈಸಬೇಕು ಅಂತೇಳಿ ಡೆಲ್ಲಿ ಹೈಕೋರ್ಟ್ ಹೇಳಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರಕ್ಕೆ ಅಲೋಕೇಟೆಡ್ ಆಕ್ಸಿಜನ್ಗಿಂತಲೂ ಹೆಚ್ಚಿನ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರುವಂತಹ ಪ್ರಶ್ನೆಯನ್ನು ಹಾಕಿರುವಂಥದ್ದು. ಈ ಸಂದರ್ಭದಲ್ಲಿ ಶನಿವಾರ ಬತ್ರಾ ಹಾಸ್ಪಿಟಲ್ ನವದೆಹಲಿಯಲ್ಲಿ 12 patients ಬರೀ ಆಕ್ಸಿಜನ್ ಸಪ್ಲೈ ಇಲ್ಲದೆ ಪ್ರಾಣವನ್ನು ಕಳ್ಕೊಂಡಿದ್ದರು. ಭಾರತದಲ್ಲಿ ಇವತ್ತು 4 ಲಕ್ಷ ಕೇಸ್ಗಳು ಪ್ರತಿದಿನ ನಾವು COVID-19 ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಇರುವಂತಹ ಆಕ್ಸಿಜನ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಸೊ ಮೊದಲನೇ ಪ್ರಶ್ನೆ, ಒಂದಿಷ್ಟು ಪ್ರಶ್ನೆಗಳನ್ನು ನೋಡಲಿದ್ದೇವೆ. ಆಕ್ಸಿಜನ್ ಭಾರತದಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡಲಾಗುತ್ತದೆ? ಸೊ ಮೊದಲನೇ ಪ್ರಶ್ನೆ ಹೌ ಮಚ್ ಅಂತ ಹೇಳಿ, ಎಷ್ಟು ಆಕ್ಸಿಜನ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಎರಡನೇದು ಶಾರ್ಟೇಜ್ ಆಗೋದಕ್ಕೆ ಅಥವಾ ಕಡಿಮೆ ಬೀಳೋದಕ್ಕೆ ಕಾರಣಗಳು ಏನೇನು ಅನ್ನುವಂಥದ್ದನ್ನು ಎರಡನೇ ಹಂತದಲ್ಲಿ ನೋಡಲಿದ್ದೇವೆ. ಮೂರನೇ ಹಂತದಲ್ಲಿ ಸಪ್ಲೈಗೆ ಸಂಬಂಧಿಸಿದಂತೆ ಏನೆಲ್ಲ ಚಾಲೆಂಜಸ್ಗಳು ಇವತ್ತು ನಾವು ಭಾರತದಲ್ಲಿ ಕಾಣ್ತಾ ಇದ್ದೀವಿ, ಹಾಗೂ ನಾಲ್ಕನೇ ಹಂತದಲ್ಲಿ ಈಗ ಇರುವಂತಹ ಸಂದರ್ಭದಲ್ಲಿ ಸಪ್ಲೈಯನ್ನು ಹೆಚ್ಚಿಗೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ, ಅದು ನಾಲ್ಕನೇ ಪ್ರಶ್ನೆ. ಐದನೇ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹಂತ ಹಂತವಾಗಿ ನಾವು ನೋಡಲಿದ್ದೇವೆ. ಸೊ ಈ ಒಂದು 5 ಪ್ರಶ್ನೆಗಳ ಉತ್ತರವನ್ನು ಮೇನ್ಸ್ ಆನ್ಸರಿಗೆ ಸಂಬಂಧಿಸಿದಂತೆ, ಮುಂದಿನ ದಿನಗಳಲ್ಲಿ ಇಂಟರ್ವ್ಯೂಗೂ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುವಂತಹವು. ಮೊದಲನೇದಾಗಿ ಭಾರತದಲ್ಲಿ ಇವತ್ತು ಎಷ್ಟು ಆಕ್ಸಿಜನ್ ಪ್ರೊಡಕ್ಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದಾಗ, April 15 ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಹೇಳಿದ ಹಾಗೆ ಮೆಡಿಕಲ್ ಆಕ್ಸಿಜನ್ ಅನ್ನುವಂಥದ್ದು ಕೋವಿಡ್ ಪೇಷಂಟ್ಸಿಗೆ ಬಹುಮುಖ್ಯವಾಗಿರುವಂತಹ ಒಂದು ಕಾಂಪನೆಂಟ್ ಆಗಿರುತ್ತದೆ. ಇವತ್ತು ಭಾರತದಲ್ಲಿ ಪ್ರತಿದಿನ ಒಟ್ಟು 7127 metric tons ಆಕ್ಸಿಜನ್ಗಳ ಪ್ರೊಡಕ್ಷನ್ ಮಾಡ್ತಾ ಇರುವಂತಹ ಕೆಪಾಸಿಟಿ. ಹಾಗೆಯೇ ಇವತ್ತು ಮೆಡಿಕಲ್ ಆಕ್ಸಿಜನ್ ಕನ್ಸಂಪ್ಷನ್ನು ಭಾರತದಲ್ಲಿ April 12 3842 metric tons ಆಗಿತ್ತು. ಆದರೆ ಈ 7127 metric tons ಏನು ಭಾರತದಲ್ಲಿ ಪ್ರೊಡ್ಯೂಸ್ ಮಾಡಲಾಗ್ತಿತ್ತೋ COVID-19 ಹೆಚ್ಚಿನ ಡಿಮ್ಯಾಂಡ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಹಾಗೆ 7127 metric tons ಏನು ಮಿನಿಸ್ಟ್ರಿ ಹೇಳ್ತಾ ಇದೆಯೋ ಇದು ಓವರ್ಆಲ್ ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಕೆಪಾಸಿಟಿ, ಅಂದರೆ ಇದರೊಳಗೆ ಇಂಡಸ್ಟ್ರಿಗಳಿಗೂ ಸಹ ಯೂಸ್ ಆಗ್ತಾ ಇರುವಂತಹ ಆಕ್ಸಿಜನ್ನು ಇನ್ಕ್ಲೂಡ್ ಆಗಿರುತ್ತದೆ. ಇವತ್ತು ಕೇಂದ್ರ ಸರ್ಕಾರ ಆಕ್ಸಿಜನನ್ನು ನಾನ್ ಮೆಡಿಕಲ್ ಪರ್ಪಸಸ್ಗೆ ಉಪಯೋಗಿಸಬಾರದು ಅನ್ನುವಂತಹ ಎಕ್ಸೆಪ್ಷನನ್ನು ಹಾಕಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಕೆಲವೊಂದು ಅಂದರೆ ಫಾರ್ಮಸ್ಯುಟಿಕಲ್ ಆಗಿರ್ಬೋದು, ಫುಡ್ಡು, ಆಯಿಲ್ ರಿಫೈನರಿ, ಆಕ್ಸಿಜನ್ ಸಿಲಿಂಡರ್ ಮೇಕರ್ಸ್ಗಳು, ಇವರಿಗೆಲ್ಲ ಬಿಟ್ಟು ಬೇರೆ ನಾನ್ ಮೆಡಿಕಲ್ ಅಥವಾ ಬೇರೆ ಅನಾವಶ್ಯಕವಾದ ಇಂಡಸ್ಟ್ರಿಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡಬಾರದು ಅನ್ನುವಂತಹ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ಕೊಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ April 27 ತನ್ನ ವೆಬ್ಸೈಟ್ನಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ನೋಡಿದಾಗ, ಪ್ರಧಾನಮಂತ್ರಿಗಳ ಆಫೀಸ್ ಹೇಳಿದ ಹಾಗೆ
ಪ್ರೊಡಕ್ಷನ್ ಆಫ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ದೇಶದಲ್ಲಿ 5,700 ಮೆಟ್ರಿಕ್ ಟನ್ ಆಗಸ್ಟ್ 2020 ಏನಿತ್ತು ಅದು 8,922 ಮೆಟ್ರಿಕ್ ಟನ್ಗೆ ಏರಿಸಲಾಗಿದೆ ಏಪ್ರಿಲ್ 25, 2021 ಅಂತ ಹೇಳಲಾಗ್ತಾ ಇದೆ. ಸೊ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ನ ಪ್ರೊಡಕ್ಷನ್ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ 2 ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ದೇಶದಲ್ಲಿ 9,250 ಮೆಟ್ರಿಕ್ ಟನ್ಗಳಿಗೆ ಏರಲಿದೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ನಾವು ನೋಡ್ತಾ ಇರುವಂಥದ್ದು. ಸೊ ಇಷ್ಟೆಲ್ಲ ಇರಬೇಕಾದ್ರೆ ದೇಶದಲ್ಲಿ ಶಾರ್ಟೇಜ್ ಆಗೋದಕ್ಕೆ ಕಾರಣವಾದರೂ ಏನಾಯಿತು ಅಂತಂದಾಗ COVID-19 ಮುಂಚೆ ಆಗ್ತಾ ಇದ್ದಂತಹ ಪ್ರೊಡಕ್ಷನ್ ನಮ್ಮ ದೇಶದಲ್ಲಿ ನಾವು ನೋಡಿದ್ವಿ 7,127 ಮೆಟ್ರಿಕ್ ಟನ್ ಇತ್ತು. ಇದರ 10% ಮಾತ್ರ ನಮ್ಮ ದೇಶದಲ್ಲಿ ಉಪಯೋಗ ಆಗ್ತಿತ್ತು, ಅಂದರೆ 700 ಮೆಟ್ರಿಕ್ ಟನ್ ಮಾತ್ರ. ಆದರೆ ಈ ಒಂದು COVID-19 ಸೆಕೆಂಡ್ ವೇವಿಂದಾಗಿ ಡಿಮಾಂಡ್ ಅತಿ ಹೆಚ್ಚು ಆದ ಕಾರಣದಿಂದ ಈ ಒಂದು ಶಾರ್ಟೇಜನ್ನು ನಾವು ನೋಡ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಒಂದು ಇಂಟರ್ ಮಿನಿಸ್ಟೀರಿಯಲ್ ಎಂಪವರ್ಡ್ ಗ್ರೂಪನ್ನು ರಚನೆ ಮಾಡಿತ್ತು ಮಾರ್ಚ್ 2020. ಇದರಲ್ಲಿ ಒಂದಿಷ್ಟು ಸೀನಿಯರ್ ಆಫೀಸರ್ಸ್ಗಳು ಏನೆಲ್ಲ ಎಸೆನ್ಷಿಯಲ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳು ಮೆಡಿಕಲ್ ಆಕ್ಸಿಜನ್ನು ರಾಜ್ಯಗಳಿಗೆ ಬೇಕಾಗಿದೆ ಅನ್ನುವಂಥದ್ದನ್ನು ಸ್ಟಡಿ ಮಾಡೋದಕ್ಕೆ ಈ ಒಂದು ಗ್ರೂಪ್ನ ರಚನೆ ಮಾಡಿತ್ತು. ಆದರೆ ಬೇರೆ ಎಲ್ಲ ಕ್ಷೇತ್ರಗಳನ್ನು ನೋಡ್ತಾ ಹೋಗ್ಬಿಟ್ಟು ಈ ಒಂದು ಆಕ್ಸಿಜನ್ ಡಿಮಾಂಡ್ ಪ್ರೊಜೆಕ್ಷನ್ ಏನಿದೆ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಈ ಒಂದು ಕಮಿಟಿ ಹಿಂದೆ ಉಳ್ಕೋತು. ಉದಾಹರಣೆಗೆ ಸುಪ್ರೀಂ ಕೋರ್ಟಿಗೆ ಒಂದು ಅಫಿಡವಿಟನ್ನು ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿತ್ತು. ಅದರ ಪ್ರಕಾರ ಇವತ್ತು ಏನು ಆಕ್ಸಿಜನ್ ಅಲೋಕೇಷನ್ ಆಗ್ತಾ ಇದೆ 12 ಹೈ ಬರ್ಡನ್ ಸ್ಟೇಟ್ಸ್ಗಳಿಗೆ ಏಪ್ರಿಲ್ 15 ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಲಾಗ್ತಿರುವಂಥದ್ದು. ಅದರ ಜೊತೆಯಲ್ಲಿ ಏಪ್ರಿಲ್ 20 ಏನು ಮೆಡಿಕಲ್ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆಯೋ ಅದರ ಪ್ರೊಜೆಕ್ಷನ್ಸನ್ನು ಕೇಂದ್ರ ಸರ್ಕಾರ ಡಿಸೈಡ್ ಮಾಡಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಉತ್ತರ ಪ್ರದೇಶವು ಏನು 400 ಮೆಟ್ರಿಕ್ ಟನ್ ಉಪಯೋಗಿಸ್ತಾ ಇತ್ತು ಅದು 800 ಮೆಟ್ರಿಕ್ ಟನ್ನ ಅವಶ್ಯಕತೆ ಇವತ್ತು ತೋರಿಸ್ತಾ ಇರುವಂಥದ್ದು. ಡೆಲ್ಲಿ ಏನು ಮುಂಚೆ 300 ಮೆಟ್ರಿಕ್ ಟನ್ ಉಪಯೋಗಿಸ್ತಾ ಇತ್ತು ಇವತ್ತು 700 ಮೆಟ್ರಿಕ್ ಟನ್ಗಳ ಅವಶ್ಯಕತೆಯನ್ನು ತೋರಿಸ್ತಾ ಇರುವಂಥದ್ದು. ಸೊ ಹೀಗೆ ರಾಜ್ಯಗಳಲ್ಲಿ ಆಕ್ಸಿಜನ್ನ ಡಿಮಾಂಡ್ ಅತಿ ಹೆಚ್ಚು ಆಗಿರೋದ್ರಿಂದ ಇವತ್ತು ಏನು ಏಪ್ರಿಲ್ 20 5,619 ಮೆಟ್ರಿಕ್ ಟನ್ ಏರಿದೆಯೋ ರಿಕ್ವೈರ್ಮೆಂಟು, ಮುಂಚೆ ಇದ್ದಿದ್ದು 4,880 ಮೆಟ್ರಿಕ್ ಟನ್. ಸೊ ಈ ಒಂದು ಡಿಮಾಂಡ್ ಹೆಚ್ಚಿಗೆ ಆಗೋದಕ್ಕೆ ಕಾರಣವಾಗಿದ್ದು ಮುಖ್ಯವಾಗಿ COVID-19 ಬಂದಂತಹ ಸಮಸ್ಯೆಗಳು. ಇವತ್ತು ಮೆಡಿಕಲ್ ಆಕ್ಸಿಜನ್ ದೇಶದ ಎಲ್ಲ ಮೂಲೆ ಮೂಲೆಯಲ್ಲೂ ಅವಶ್ಯಕತೆ ಇರುವಂತಹ ಒಂದು ಇಂಪಾರ್ಟೆಂಟ್ ಅಂಗವಾಗಿದೆ. ಸೊ ಈ ಸಂದರ್ಭದಲ್ಲಿ ಈ ಆಕ್ಸಿಜನನ್ನು ಸಪ್ಲೈ ಮಾಡೋದು ಸಹ ಅತಿ ದೊಡ್ಡ ಚಾಲೆಂಜ್ ಆಗಿ ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇರುವಂಥದ್ದು. ಸೊ ಅದು 3ನೇ ಹಂತದಲ್ಲಿ ಸಪ್ಲೈ ಚಾಲೆಂಜಸ್ಗಳ ಬಗ್ಗೆ ಮಾತಾಡಲಿದ್ದೇವೆ. ಸೊ ಏಕೆ ಶಾರ್ಟೇಜ್ ಏನಕ್ಕಾಯಿತು ಅನ್ನುವಂಥದ್ದನ್ನು ನೋಡಿದಾಗ ಮುಖ್ಯವಾಗಿ ಡಿಮಾಂಡ್, ಈ ಡಿಮಾಂಡ್ನ ನಾವು ಮೀಟಪ್ ಮಾಡದೆ ಅಥವಾ ಪ್ರೆಡಿಕ್ಟ್ ಮಾಡದೇ ಇರುವಂಥದ್ದು ಫೇಲ್ಯೂರ್ ಅಂತಲೇ ನಾವು ಇಲ್ಲಿ ಹೇಳಬಹುದು. ಸೊ ಸಪ್ಲೈ ಸೈಡ್ ನೋಡಿದಾಗ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮೆಡಿಕಲ್ ಆಕ್ಸಿಜನ್ ರಿಕ್ವೈರ್ಮೆಂಟ್ ಏನಿದೆ ಅದು ಆಕ್ಸಿಜನ್ ಸಿಲಿಂಡರ್ಸ್ಗಳ ಸಹಾಯದಿಂದ ಹೋಗುತ್ತದೆ. ಆ ಆಕ್ಸಿಜನ್ ಸಿಲಿಂಡರ್ಸಲ್ಲಿ ಹೈ ಪ್ಯೂರಿಟಿ ಗ್ಯಾಸ್ ಇರುತ್ತದೆ, ಇಲ್ಲ ಡೆಡಿಕೇಟೆಡ್ ಕ್ರಯೋಜೆನಿಕ್ಸ್ ಟ್ಯಾಂಕರ್ಸ್ಗಳಿಂದ ಹೋಗುತ್ತದೆ. ಸೊ ಐದರ್ ಸಿಲಿಂಡರ್ ಥ್ರೂ ಹೋಗಬೇಕು ಇಲ್ಲ ಕ್ರಯೋಜೆನಿಕ್ ಟ್ಯಾಂಕರ್ ಥ್ರೂ ಆಕ್ಸಿಜನನ್ನು ಸಪ್ಲೈ ಮಾಡಬೇಕು. ಆದರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನೋಡಿದಾಗ ಹೆಚ್ಚಿನ ಆಕ್ಸಿಜನ್ ಪ್ರೊಡಕ್ಷನ್ ಪ್ಲ್ಯಾಂಟ್ಗಳು ಏನಿದಾವೋ ಅವು ಈಸ್ಟ್, ಸೌತ್ ಮತ್ತು ವೆಸ್ಟರ್ನ್ ಪಾರ್ಟ್ ಆಫ್ ದ ಕಂಟ್ರಿಯಲ್ಲೇ ಕಾಣ್ತಾ ಇರುವಂಥದ್ದು. ಸೊ ಈ ಭಾಗಗಳಿಂದ ದೇಶದ ಬೇರೆ ಭಾಗಗಳಿಗೆ ಏನಾದರೂ ಆಕ್ಸಿಜನ್ ಸಪ್ಲೈ ಆಗಬೇಕು ಅಂತಂದರೆ ಅದು ಬೈ ರೋಡೇ ಆಗಬೇಕು. ಇವತ್ತು ದೇಶದಲ್ಲಿ 1,224 ಕ್ರಯೋಜೆನಿಕ್ ಟ್ಯಾಂಕರ್ಸ್ಗಳು ಮಾತ್ರ ಲಿಕ್ವಿಫೈಡ್ ಮೆಡಿಕಲ್ ಆಕ್ಸಿಜನನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಇರುವಂಥದ್ದು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡವಿಟ್ ಕೊಟ್ಟಿರುವಂತಹ ಒಂದು ಅಫಿಡವಿಟನ್ನು ನೋಡಿದಾಗ ಇವತ್ತು ಮೆಡಿಕಲ್ ಆಕ್ಸಿಜನಿಗೆ ಕ್ಯಾರಿ ಮಾಡುವಷ್ಟು ವೆಹಿಕಲ್ಸ್ಗಳು ನಮ್ಮ ದೇಶದಲ್ಲಿ ಇಲ್ಲ. ಸೊ ಕೆಲವೊಬ್ಬರು ಫ್ಲೀಟ್ ಅಂದರೆ ಕೆಲವೊಬ್ಬರು ಓನರ್ಗಳು ಏನು ಮೆಡಿಕಲ್ ಟ್ಯಾಂಕರ್ಸ್ಗಳನ್ನು ಹೊಂದ್ಕೊಂಡಿದ್ದಾರೋ ಕ್ರಯೋಜೆನಿಕ್ ಟ್ಯಾಂಕರ್ಸ್ಗಳನ್ನು ಅವ್ರು ಇಬ್ಬರಿಬ್ಬರು ಡ್ರೈವರ್ಗಳನ್ನು ಇಟ್ಟು 24 ಗಂಟೆ ಗಾಡಿಯನ್ನು ಓಡಿಸ್ತಾ ಇರುವಂತಹ ಸನ್ನಿವೇಶನವನ್ನು ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇರುವಂಥದ್ದು. ಸೊ ಬರೀ 1,224 ಟ್ಯಾಂಕರ್ಸ್ಗಳಿಂದ ನಾವು ದೇಶದ ಎಲ್ಲ ರಾಜ್ಯಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡುವಷ್ಟು ಸಾಮರ್ಥ್ಯ ಮತ್ತು ಬೈ ರೋಡ್ ಟ್ರಾವೆಲ್ ಮಾಡುವಂಥದ್ದು ಇನ್ನೂ ಅತಿ ದೊಡ್ಡ ಸಮಸ್ಯೆ ಅನ್ನುವಂಥದ್ದನ್ನು ನೋಡಲಾಗ್ತಾ ಇರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಹೇಗೆ ಸಪ್ಲೈಯನ್ನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಅಂತ ನೋಡಿದಾಗ ಕೇಂದ್ರ ಸರ್ಕಾರ ಒಂದು ಮಲ್ಟಿ ಪ್ರೊಲಾಂಗ್ಡ್ ಅಪ್ರೋಚನ್ನು ಉಪಯೋಗಿಸ್ತಾ ಇರುವಂಥದ್ದು. ಇವತ್ತು ಏನೆಲ್ಲ ಸರ್ಪ್ಲಸ್ ಸ್ಟಾಕ್
ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಥವಾ ಸ್ಟೀಲ್ ಪ್ಲಾಂಟ್ಸ್ಗಳಲ್ಲಿದೆಯೋ ಅವುಗಳನ್ನೆಲ್ಲ ಹಾಸ್ಪಿಟಲ್ ಕಡೆಗೆ ತಿರುಗಿಸ್ತಾ ಇರುವಂಥದ್ದು. ಹಾಗೆ ಏನು ಬೈ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇವತ್ತು ಕಷ್ಟ ಆಗ್ತೀಯೋ ಅಲ್ಲಿ ನಾವು ಇಂಡಿಯನ್ ರೈಲ್ವೇಸು ಮತ್ತು ಏರ್ಫೋರ್ಸನ್ನು ಉಪಯೋಗಿಸ್ತಾ ಇರುವಂಥದ್ದು, ಫ್ಲೈಟ್ಸ್ಗಳನ್ನು ಕಾರ್ಗೋವನ್ನು ಉಪಯೋಗಿಸ್ಬಿಟ್ಟು ಈ ಒಂದು ವೆಹಿಕಲ್ಸ್ಗಳನ್ನು ಆದಷ್ಟು ಬೇಗ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಹಾಗೆ ಪೆಟ್ರೋಲಿಯಂ ಆ್ಯಂಡ್ ಎಕ್ಸ್ಪೋಸಿವ್ ಸೇಫ್ಟಿ ಆರ್ಗನೈಸೇಷನ್ ಕೊಟ್ಟಿರುವಂತಹ ನಿರ್ದೇಶನಗಳ ಆಧಾರದೊಂದಿಗೆ ಆರ್ಗಾನ್ ಮತ್ತು ನೈಟ್ರೋಜನ್ ಟ್ಯಾಂಕರ್ಸ್ಗಳನ್ನೇನಿದಾವೋ ಅವುಗಳನ್ನು ಆಕ್ಸಿಜನ್ ಟ್ಯಾಂಕರ್ಗಳನ್ನಾಗಿ ಬದಲಾಯಿಸುವ ನಿರ್ದೇಶನಗಳನ್ನು ಕೊಟ್ಟಿರುವಂಥದ್ದು. ಇವತ್ತು ಇಂಡಸ್ಟ್ರಿಯಲ್ ಸಿಲಿಂಡರ್ಸ್ಗಳನ್ನು ಸಹ ಬದಲಾಯಿಸಿಬಿಟ್ಟು ಮೆಡಿಕಲ್ ಆಕ್ಸಿಜನ್ಗಳಿಗೆ ಉಪಯೋಗಿಸುವಂತಹ ಒಂದು ಪ್ರಯತ್ನಗಳನ್ನು ನಡೆಸ್ತಾ ಇರುವಂತಹ ಸಂದರ್ಭಗಳನ್ನು ನಾವು ನೋಡ್ತಾ ಇರುವಂಥದ್ದು. ಇವತ್ತು ಮಿನಿಸ್ಟ್ರಿ 162 ಪ್ರೆಷರ್ ಸ್ವಿಂಗ್ ಅಬ್ಸಾರ್ಪ್ಷನ್ ಪ್ಲಾಂಟ್ಸ್ಗಳನ್ನು ಉಪಯೋಗಿಸಲು ಅಥವಾ ಮುಂದೆ ತರಲು ಪ್ರಯತ್ನಿಸ್ತಿರುವಂಥದ್ದು. ಅದರಿಂದಾಗಿ ಗಾಳಿಯಲ್ಲಿರುವಂತಹ ಆಕ್ಸಿಜನನ್ನು ಉಪಯೋಗಿಸುವಂತಹ ಟೆಕ್ನಾಲಜಿಯನ್ನು ಹಾಸ್ಪಿಟಲ್ಸಿಗೆ ತಲುಪಿಸುವ ಪ್ರಯತ್ನಗಳನ್ನು ನಡೆಸಲಾಗುತ್ತದೆ. ಸೊ ಸರ್ಕಾರ ಇವತ್ತು ರಷ್ಯಾ, ಸಿಂಗಾಪುರ್ ಹಾಗೂ ಬೇರೆ ರಾಷ್ಟ್ರಗಳ ಸಹಾಯದಿಂದ ಆಕ್ಸಿಜನ್ ಇಕ್ವಿಪ್ಮೆಂಟ್ಸ್ಗಳನ್ನು ಪಡೆಯೋದಕ್ಕೆ ಪ್ರಯತ್ನಗಳನ್ನು ನಡೆಸಿ ಇವತ್ತು ದೇಶದಲ್ಲಿ ಏನು ಆಕ್ಸಿಜನ್ನ ಬರಗಾಲವನ್ನು ಅಥವಾ ಬರವನ್ನು ಕಾಣ್ತಾ ಇದೀವೋ ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನಗಳನ್ನು ನಡೆಸ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಒಟ್ಟಾರೆ ನಾವು ಮಾತಾಡ್ತಾ ಇರುವಂಥದ್ದು ಔಟ್ಪುಟ್ ಮತ್ತು ಸಪ್ಲೈಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಆ್ಯಂಡ್ ಅದಕ್ಕೆ ಎದುರಾಗ್ತಾ ಇರುವಂತಹ ಚಾಲೆಂಜಸ್ಗಳು ತುಂಬ ಜಾಸ್ತಿ ಇದ್ದಾವೆ. ಇವತ್ತು ಬೆಡ್ಗಳ ಅವೈಲೇಬಿಲಿಟಿ ಮತ್ತು ಆಕ್ಸಿಜನ್ಗಳಿಗೆ ಸಂಬಂಧಿಸಿದಂತೆ ರಿಯಲ್ ಟೈಮ್ ಇನ್ಫಾರ್ಮೇಷನನ್ನು ಕೊಡುವ ಅವಶ್ಯಕತೆ ಇದೆ. ಸರ್ವೋಚ್ಚ ನ್ಯಾಯಾಲಯವು ಇವತ್ತು ಅಥಾರಿಟೀಸ್ಗಳಿಗೆ ವಾರ್ನಿಂಗ್ ಕೊಟ್ಟುಬಿಟ್ಟು ಯಾರಾದರೂ ವಾಲಂಟೇರಿಯರ್ಸ್ ಮತ್ತು ಬೇರೆ ಪ್ರಯತ್ನಿಸ್ತಿರುವಂತಹ ವ್ಯಕ್ತಿಗಳ ವಿರುದ್ಧವಾಗಿ ಯಾವ ಆಕ್ಷನ್ಗಳು ತಗೊಂಡ್ರೆ ಅವರ ಬಗ್ಗೆ ಕಠಿಣ ಕ್ರಮವನ್ನು ತಗೊಳ್ಳಲಾಗುವುದು ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಇವತ್ತು ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಏನು ಡೆಲ್ಲಿ ಸರ್ಕಾರ ಅಥವಾ ಡೆಲ್ಲಿ ಹೈಕೋರ್ಟ್ ಹೇಳಿದ ಹಾಗೆ ಡೆಲ್ಲಿಗೆ ಬೇಕಾದಂತಹ 490 ಮೆಟ್ರಿಕ್ ಟನ್ಗಳ ಆಕ್ಸಿಜನ್ ಸಪ್ಲೈ ಏನು ಪ್ರಾಮಿಸ್ ಮಾಡಲಾಗಿದೆಯೋ ಅದನ್ನು ಕೇಂದ್ರ ಸರ್ಕಾರ ಪೂರೈಸಬೇಕು. ಅದರ ಜೊತೆಯಲ್ಲಿ ರಾಜ್ಯಗಳ ನಡುವೆ ಇರುವಂತಹ ಅಂತರವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಕ್ರಮಗಳನ್ನು ತಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇದೇ ಸಂದರ್ಭದಲ್ಲಿ ಮಾತಾಡ್ತಾ ಇರೋದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಪಬ್ಲಿಕ್ ಬಿಲ್ಡಿಂಗ್ಸ್ ಆ್ಯಂಡ್ ಫೈರ್ ಸೇಫ್ಟಿ ರೂಲ್ಸ್. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ, ಪ್ರತಿ ವರ್ಷ ಬಹಳಷ್ಟು ಪಬ್ಲಿಕ್ಸ್ ಬಿಲ್ಡಿಂಗ್ಸ್ಗಳಲ್ಲಿ ಆಗುವಂತಹ ಬೆಂಕಿಯ ಅನಾಹುತದಿಂದಾಗಿ ಎಷ್ಟೋ ಪ್ರಾಣಗಳನ್ನು ಕಳ್ಕೊತಾ ಇರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಹಾಗೆ COVID-19 ಪೇಷಂಟ್ಸ್ಗಳು ಇರುವಂತಹ ಹಾಸ್ಪಿಟಲ್ಸ್ಗಳಲ್ಲಿ ಆಗ್ತಾ ಇರುವಂತಹ ಬೆಂಕಿ ಅನಾಹುತಗಳನ್ನು ನಾವು ನೋಡ್ತಾನೆ ಇರುವಂಥದ್ದು. ಉದಾಹರಣೆಗೆ ಇನ್ಫರ್ನೋ ಹಾಸ್ಪಿಟಲ್ ಭರೂಚ್ ಗುಜರಾತ್, ವಿರಾರ್ ಅನ್ನುವಂಥದ್ದು ಮುಂಬೈಯಲ್ಲಿ, ಅದು ಮುಂಬೈ ನಿಯರ್ ಥಾನೆ ಆದಂತಹ ಜಾಗದಲ್ಲಿ ಸುಮಾರು 37 ಜನ ಪ್ರಾಣವನ್ನು ಕಳ್ಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ NCRB ಹೇಳ್ತಾ ಇರೋ ಹಾಗೆ 330 ಜನ ಕಮರ್ಷಿಯಲ್ ಬಿಲ್ಡಿಂಗ್ನಲ್ಲಿ ಆದಂತಹ ಬೆಂಕಿಯ ಅನಾಹುತದಿಂದ 2019 ಪ್ರಾಣ ಕಳ್ಕೊಂಡಿರುವಂಥದ್ದು. ಹಾಗೆ ರೆಸಿಡೆನ್ಷಿಯಲ್ ಮತ್ತು ಬೇರೆ ಬಿಲ್ಡಿಂಗ್ಸ್ಗಳಲ್ಲಿ ಆದಂತಹ ಬೆಂಕಿಯ ಅನಾಹುತದಿಂದ ಕಳ್ಕೊಂಡಂತಹ ಸಂಖ್ಯೆ ಪ್ರಾಣ ಕಳ್ಕೊಂಡವಂತಹ ಸಂಖ್ಯೆ 6,329 ಜನ. ರಾಜ್ಯ ಸರ್ಕಾರ ಹೇಳ್ತಾ ಇರೋ ಹಾಗೆ ಹೆಚ್ಚಿನ ಅಗ್ನಿ ಏನು ಅನಾಹುತಗಳು ಆಗ್ತವೋ ಅವೆಲ್ಲ ಎಲೆಕ್ಟ್ರಿಕಲ್ ಫಾಲ್ಟ್ಸ್ ಅಂತಲೇ ಹೇಳ್ತಾ ಇರುವಂಥದ್ದು. ಇವೆಲ್ಲವೂ ಬಿಲ್ಡಿಂಗ್ ಸೇಫ್ಟಿ ಲಾಸ್ ಆಗಿರಬಹುದು ಅಥವಾ ಪಬ್ಲಿಕ್ ಬಿಲ್ಡಿಂಗ್ಗಳಲ್ಲಿ ಉಪಯೋಗಿಸುವಂತಹ ಇಕ್ವಿಪ್ಮೆಂಟ್ಸ್ಗಳ ಕೊರತೆಯಿಂದ ಆಗುವಂತಹ ಸಂದರ್ಭಗಳನ್ನು ನಾವು ನೋಡ್ತಾ ಇರುವಂಥದ್ದು. ಹಾಸ್ಪಿಟಲ್ಗಳಲ್ಲಿ ಇರುವಂತಹ ICU ಏನಿದಾವೋ ಅವುಗಳ ಸಂರಕ್ಷಣೆ ಅಥವಾ ಅವು ಅತಿ ಹೆಚ್ಚು ರಿಸ್ಕ್ಗಳಲ್ಲಿ ಇರುವಂತಹ ಜಾಗ. ಯಾಕಂದರೆ ಅಲ್ಲಿ ಆಕ್ಸಿಜನ್ ಅತಿ ಹೆಚ್ಚು ಸಫ್ಯೂಸ್ ಆಗಿರುತ್ತದೆ ಆ್ಯಂಡ್ ಅಲ್ಲಿ ಹೆಚ್ಚಿನ ಸ್ಟ್ಯಾಂಡರ್ಡ್ಸ್ಗಳನ್ನು ಮೀಟಪ್ ಆಗಬೇಕಾಗಿರುವಂಥದ್ದು ಬಹುಮುಖ್ಯವಾಗಿರುತ್ತದೆ ಅನ್ನುವಂಥದ್ದು. ಸೊ ಇಲ್ಲೂ ಸಹ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ಪಬ್ಲಿಕ್ ಬಿಲ್ಡಿಂಗ್ ಮತ್ತು ಫೈರ್ ಸೇಫ್ಟಿ ರೂಲ್ಸ್ಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ನಾವು ಇಲ್ಲಿ ಕಂಡುಕೊಳ್ಳಲಿದ್ದೇವೆ. ಮೊದಲನೇದಾಗಿ, ಏನೆಲ್ಲ ಫೈರ್ ಸೇಫ್ಟಿ ಕಂಪ್ಲಯನ್ಸ್ಗಳನ್ನು ಪಬ್ಲಿಕ್ ಬಿಲ್ಡಿಂಗ್ ಮತ್ತು ಹಾಸ್ಪಿಟಲ್ಸ್ಗಳು ಪೂರೈಸಬೇಕು ಅನ್ನುವಂಥದ್ದು. ಸೊ ಎಕ್ಸ್ಪೆಕ್ಟೇಷನ್ಸ್ಗಳ ಬಗ್ಗೆ ಮೊದಲನೇ ಹಂತದಲ್ಲಿ ನಾವು ಮಾತಾಡಲಿದ್ದೇವೆ. ಎರಡನೇ ಹಂತದಲ್ಲಿ ಪ್ರಶ್ನೆ ಮಾತಾಡಿದಾಗ, ಏನು ನ್ಯಾಷನಲ್ ಬಿಲ್ಡಿಂಗ್ ಕೋಡ್ NBC ಏನೆಲ್ಲ ಹೇಳುತ್ತದೆ ಅನ್ನುವಂಥದ್ದನ್ನು ಎರಡನೇ ಪ್ರಶ್ನೆಯಾಗಿ ನಾವು ನೋಡಲಿದ್ದೇವೆ. ಮೂರನೇ ಪ್ರಶ್ನೆಯಾಗಿ, ಏನೆಲ್ಲ ರಾಜ್ಯ ಸರ್ಕಾರಗಳು ಈ ಒಂದು ಕೋಡ್ನ ಫಾಲೋ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ನಾಲ್ಕನೇ ಹಂತದಲ್ಲಿ, ಏನು ಫ್ಯೂಚರ್ ಕೋರ್ಸ್ ಇದೆ ನಮ್ಮ ದೇಶದಲ್ಲಿ ಪಬ್ಲಿಕ್ ಬಿಲ್ಡಿಂಗ್ಸಿಗೆ ಸಂಬಂಧಿಸಿದಂತೆ, ಏನು ಫೈರ್ ಸೇಫ್ಟಿಯನ್ನು ನಾವು ನೋಡ್ತಾ ಇದ್ದೀವೋ ಅಥವಾ ಫೈರ್ ಅಗ್ನಿ ಅನಾಹುತಗಳನ್ನು ನಾವು ನೋಡ್ತಾ ಇದ್ದೀವೋ ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನಗಳು ಏನೆಲ್ಲ ನಡೆಸಬೇಕು ಅನ್ನುವಂಥದ್ದನ್ನು ಕೊನೆಯ ಹಂತದಲ್ಲಿ ಮಾತಾಡಲಿದ್ದೇವೆ. ಮೊದಲನೇದಾಗಿ ಮಾತಾಡಿದಾಗ, ಏನೆಲ್ಲ ಪಬ್ಲಿಕ್ ಬಿಲ್ಡಿಂಗ್ ಮತ್ತು ಹಾಸ್ಪಿಟಲ್ಸ್ಗಳು ಸೇರಿ ಏನು
ರೂಲ್ಸ್ಗಳನ್ನು ಫಾಲೋ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮಾತಾಡಿದಾಗ, ಮೊದಲನೇದಾಗಿ ಕೇಂದ್ರ ಸರ್ಕಾರ ಒಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗನ್ನು ಮಾಡಿದೆ, ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಅಂತ. ಈ ಒಂದು ನ್ಯಾಷನಲ್ ಬಿಲ್ಡಿಂಗ್ ಕೋಡ್ನ ಪಾರ್ಟ್ ಫೋರ್ನ ಪ್ರಕಾರ, ಪಾರ್ಟ್ ಫೋರು ಫೈರ್ ಮತ್ತು ಲೈಫ್ ಸೇಫ್ಟಿಯ ಬಗ್ಗೆ ಡೀಲ್ ಮಾಡುತ್ತದೆ. ಈ ಒಂದು ಡಾಕ್ಯುಮೆಂಟ್ ಡಿಸೈನ್ ಮತ್ತು ಏನು ಮೆಟೀರಿಯಲ್ಸ್ಗಳನ್ನು ಉಪಯೋಗಿಸಬೇಕು, ಅಗ್ನಿ ಅಥವಾ ಬೆಂಕಿಗೆ ಸಂಬಂಧಿಸಿದಂಥ ಅನಾಹುತಗಳಲ್ಲಿ ಏನು ಡಿಸ್ಟ್ರಕ್ಷನ್ ಆಗುತ್ತದೆಯೋ ಅದನ್ನು ಕಡಿಮೆ ಮಾಡೋದಕ್ಕೆ ಏನೆಲ್ಲ ಫಾಲೋ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ನಾಲ್ಕನೇ ಭಾಗ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ನಲ್ಲಿ ಮಾತಾಡುತ್ತದೆ. ಈ ಒಂದು ಕೋಡ್ನ ಅಡಿಯಲ್ಲಿ ಎಲ್ಲ ರೀತಿಯ ಬಿಲ್ಡಿಂಗ್ಸ್ಗಳನ್ನು ಕ್ಲಾಸಿಫೈ ಮಾಡಲಾಗಿರುತ್ತದೆ. ಉದಾಹರಣೆಗೆ ರೆಸಿಡೆನ್ಷಿಯಲ್ಲು, ಎಜುಕೇಷ್ನಲ್ಲು, ಇನ್ಸ್ಟಿಟ್ಯೂಷ್ನಲ್ಲು, ಅಸೆಂಬ್ಲಿ, ಬಿಸ್ನೆಸ್ಸು, ಇಂಡಸ್ಟ್ರಿಯಲ್ ಸ್ಟೋರೇಜು, ಹಜಾರ್ಡಸ್ಸು. ಸೊ ಈ ರೀತಿಯ ಕೆಟಗರಿಗಳನ್ನು ನ್ಯಾಷನಲ್ ಬಿಲ್ಡಿಂಗ್ ಕೋಡ್ನ ಅಡಿಯಲ್ಲಿ ಮಾಡಲಾಗಿದೆ. ಹಾಸ್ಪಿಟಲ್ಗಳು ಇನ್ಸ್ಟಿಟ್ಯೂಷ್ನಲ್ ಕೆಟಗರಿ ಕೆಳಗಡೆ ಬರ್ತವೆ. ಯೂನಿಯನ್ ಹೋಮ್ ಮಿನಿಸ್ಟ್ರಿ ಡೈರೆಕ್ಟರೇಟ್ ಜನರಲ್ ಫಾರ್ ಫೈರ್ ಸರ್ವಿಸಸ್, ಸಿವಿಲ್ ಡಿಫೆನ್ಸ್ ಆ್ಯಂಡ್ ಹೋಮ್ ಗಾರ್ಡ್ ತನ್ನ ವೆಬ್ಸೈಟ್ ಮೇಲೆ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ನ ಪಬ್ಲಿಷ್ ಮಾಡಿದ್ದು, ಅದರಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ರೆಕಮೆಂಡರಿ ಡಾಕ್ಯುಮೆಂಟನ್ನು ಪಬ್ಲಿಷ್ ಮಾಡಿದೆ. ಆ ರೆಕಮೆಂಡರಿ ಡಾಕ್ಯುಮೆಂಟು ರಾಜ್ಯ ಸರ್ಕಾರಗಳು ತನ್ನ ಲೋಕಲ್ ಬಿಲ್ಡಿಂಗ್ ಬೈಲಾಸ್ಗಳನ್ನು ಫಾರ್ಮ್ ಮಾಡಬೇಕಾದ್ರೆ ಅವುಗಳನ್ನು ಮ್ಯಾಂಡಿಟರಿ ರಿಕ್ವೈರ್ಮೆಂಟ್ ಆಗಿ ಪ್ರಸ್ತುತಪಡಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ಸೊ ಎಲ್ಲ ರಾಜ್ಯಗಳು ತನ್ನ ತನ್ನ ಫೈರ್ ಸೇಫ್ಟಿ ರೂಲ್ಸ್ಗಳನ್ನು ಡಿಫೈನ್ ಮಾಡಿಬಿಟ್ಟು ಆ ಒಂದು ರೂಲ್ಸ್ನಲ್ಲಿ ಈ ಪ್ರಾವಿಷನ್ ಆಫ್ ಕೋಡನ್ನು ಇಗ್ನೋರ್ ಮಾಡ್ತಾ ಇರುವಂತಹ ಸನ್ನಿವೇಶಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಲೇಖಕರುಗಳು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ದೇಶದಲ್ಲಿ ನಡೆಯುತ್ತಿರುವಂತಹ ಆಸ್ಪತ್ರೆಗಳಲ್ಲಿ ಬೆಂಕಿ ಅನಾಹುತಗಳನ್ನು ನೋಡಿ ಕೇಂದ್ರ ಸರ್ಕಾರ March 23rd ಪಾರ್ಲಿಮೆಂಟ್ನಲ್ಲಿ ಫೈರ್ ಸೇಫ್ಟಿ ಕಮಿಟಿಯನ್ನು ಜಾರಿಗೆ ತಂತು. ಈ ಫೈರ್ ಸೇಫ್ಟಿ ಕಮಿಟಿ ಪೀರಿಯಾಡಿಕಲ್ ಆಡಿಟ್ಸ್ಗಳನ್ನು ಫೈರ್ ಇನ್ಸ್ಟಾಲೇಷನ್ನು, ಹೀಟಿಂಗು, ವೆಂಟಿಲೇಷನ್ನು, ಏರ್ ಕಂಡೀಷನ್ನು ಗೆ ಸಂಬಂಧಿಸಿದಂತೆ ಎಲ್ಲ ಯೂನಿಯನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಿದೆ ಅನ್ನುವಂತಹ ಮಾಹಿತಿಯನ್ನು March 23rd ಈ ಒಂದು ಮಾಹಿತಿಯನ್ನು ಕೊಡ್ತು. ಹೆಲ್ತ್ ಮಿನಿಸ್ಟ್ರಿ September 2020 ಸ್ಟ್ರಿಕ್ಟ್ ಗೈಡ್ಲೈನ್ಸನ್ನು ಕೊಡ್ತು ಕಿ ಥರ್ಡ್ ಪಾರ್ಟಿ ಅಕ್ರಿಡೇಷನ್ನು ಫೈರ್ ಸೇಫ್ಟಿಗೆ ಸಂಬಂಧಿಸಿದಂತೆ ನಡೆಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯೊಂದಿಗೆ. ಅದರ ಜೊತೆಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯು ಸಹ ಫೈರ್ ಸೇಫ್ಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ರಿಕ್ವೈರ್ಮೆಂಟ್ಸ್ಗಳನ್ನು ಹೇಳಿದೆ ಆ್ಯಂಡ್ ಅದರಲ್ಲಿ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ಗೆ ಸಂಬಂಧಿಸಿದಂತೆ ಪ್ರಾವಿಷನ್ಸ್ಗಳನ್ನೂ ಸಹ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಈ ಮೂರು ಹಂತದಲ್ಲೂ ಸಹ ನಡೆಸಿರುವಂತಹ ಏನೆಲ್ಲ ಪ್ರಾವಿಷನ್ಸ್ಗಳಿದ್ದಾವೋ ಅವುಗಳನ್ನೆಲ್ಲ ಪಬ್ಲಿಕ್ ಬಿಲ್ಡಿಂಗ್ ಮತ್ತು ಆಸ್ಪತ್ರೆಗಳು ಮುನ್ಸಾಗಿಸ್ಕೊಂಡು ಹೋಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸೊ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಆ್ಯಕ್ಚುಲಿ ಹೇಳ್ತಿರೋದಾದರೂ ಏನು? ಸೊ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಹೇಳ್ತಾ ಇರೋ ಹಾಗೆ ಯಾವುದೇ ಬಿಲ್ಡಿಂಗು ಯಾವ ಲೊಕೇಶನಲ್ಲಿದೆ, ಯಾವ ಸ್ಪೆಸಿಫಿಕ್ ಝೋನಿಗೆ ಸೇರಿದೆ, ಇಂಡಸ್ಟ್ರಿಯಲ್ಲು, ಹಜಾರ್ಡಸ್ ಸ್ಟ್ರಕ್ಚರ್ಗಳು, ರೆಸಿಡೆನ್ಷಿಯಲ್ ಅಥವಾ ಇನ್ಸ್ಟಿಟ್ಯೂಷ್ನಲ್ಲು, ಬಿಸ್ನೆಸ್ ಅಥವಾ ಬಿಸ್ನೆಸ್ ಬಿಲ್ಡಿಂಗ್ಗಳಿಗೆ ಸಂಬಂಧಿಸಿದಂತೆ ಅಕ್ಕಪಕ್ಕ ಇರಬಾರದು. ಹಾಗೆ ಜಾಗ ದ ಜೊತೆಯಲ್ಲಿ ಟೆಕ್ನಿಕಲ್ ರಿಕ್ವೈರ್ಮೆಂಟನ್ನು ಸಹ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಹೇಳುತ್ತದೆ. ಅಂದರೆ ಎಷ್ಟು ಎತ್ತರವಾಗಿರಬೇಕು, ಯಾವುದು ಬಿಲ್ಡಿಂಗ್ ಅದು, ಎಜುಕೇಷ್ನಲ್ ಆದರೆ ಎಷ್ಟು ಹೈಯರ್ ಇರಬಹುದು, ಇನ್ಸ್ಟಿಟ್ಯೂಷ್ನಲ್ ಆದರೆ ಎಷ್ಟು ಹೈಟ್ ಇರಬಹುದು, ಹಾಗೆ 300 square meter ಅಡಿಯಲ್ಲಿ ಇರುವಂತಹ ಬಿಲ್ಡಿಂಗ್ಗಳಿಗೆ ತನ್ನ ರಿಕ್ವೈರ್ಮೆಂಟನ್ನು ಕೊಡ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಯಾವ ಮೆಟೀರಿಯಲನ್ನು ಉಪಯೋಗಿಸ್ಕೋಬೇಕು ಸೊ ದಟ್ ಅನಾಹುತಗಳು ಆದ ಸಂದರ್ಭದಲ್ಲಿ ಆಗುವಂತಹ ಡಿಸ್ಟ್ರಕ್ಷನನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನಗಳನ್ನು ನಡೆಸಲು ಸಾಧ್ಯವಾಗುತ್ತದೆ ಅಂತ ಹೇಳಿ. ಇದರ ಜೊತೆಯಲ್ಲಿ ನ್ಯಾಷನಲ್ ಬಿಲ್ಡಿಂಗ್ ಕೋಡು ಆಟೋಮೆಟಿಕ್ ಫೈರ್ ಡಿಟೆಕ್ಷನ್ ಮತ್ತು ಅಲಾರಾಮ್ ಸಿಸ್ಟಮನ್ನು ಅಳವಡಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಹೇಳಿಕೊಡ್ತದೆ. ಪೈಪ್ಲೈನ್ಸ್ಗಳನ್ನು ರೂಫ್ ಟ್ಯಾಂಕ್ ಜೊತೆ ಕನೆಕ್ಟ್ ಮಾಡೋದ್ರಿಂದ ಅನಾಹುತವಾದಾಗ ನೀರನ್ನು ಅಲ್ಲಿಂದ ಎಳ್ಕೊಳ್ಳುವಂತಹ ಪ್ರಯತ್ನಗಳು, ಡ್ರೈ ರೈಸರ್ ಪೈಪ್ಲೈನ್ಸ್ಗಳನ್ನು ಹಾಕಬೇಕು. ಸೊ ಫೈರ್ ಸೇಫ್ಟಿಗೆ ಸಂಬಂಧಿಸಿದಂತೆ ಬಹಳಷ್ಟು ಕ್ರಮಗಳನ್ನು ಅಥವಾ ಬಹಳಷ್ಟು ಸ್ಟೆಪ್ಸ್ಗಳನ್ನು ಈ ಒಂದು ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಮಾತಾಡುತ್ತದೆ. ಹಾಗೆ ಸರ್ಟಿಫೈಡ್ ಫೈರ್ ರೆಸಿಸ್ಟೆಂಟ್ ಮೆಟೀರಿಯಲ್ಸನ್ನು ಕನ್ಸ್ಟ್ರಕ್ಷನ್ನಲ್ಲಿ ಉಪಯೋಗಿಸ್ಕೋಬೇಕು, ಅದರಿಂದಾಗಿ ಎಕ್ಸಿಟ್ ಸೇಫ್ಟಿ ಆಗೋವರೆಗೂ ಎಲ್ಲ ಜನರಿಗೆ ಒಂದಿಷ್ಟು ಅವಕಾಶ ಸಿಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಸಹ ಕೊಡಲಾಗಿದೆ. ಇದರ ಜೊತೆಯಲ್ಲಿ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಇದನ್ನು ಸಹ ಹೇಳುತ್ತೆ, ಏನಾದರೂ ಪ್ರಾಕ್ಟಿಕಲಿ ಡಿಫಿಕಲ್ಟ್ ಅಥವಾ ಅನ್ನೆಸೆಸರಿ ಹಾರ್ಡ್ಶಿಪ್ಸ್ಗಳನ್ನು ನೋಡಬೇಕಾದ್ರೆ ಸೇಫ್ಟಿ ಮತ್ತು ಲೋಕಲ್ ಹೆಡ್ ಫೈರ್ ಸರ್ವಿಸಸ್ಗಳು ಕೆಲವೊಂದಿಷ್ಟು ಎಕ್ಸಾಂಪ್ಷನ್ಸ್ಗಳನ್ನು ಈ ಕೋಡಿಂದ ಕೊಡಬಹುದು ಅನ್ನುವಂಥದ್ದನ್ನು ಸಹ ಈ ಒಂದು ಕೋಡ್ ಸ್ಪೆಸಿಫೈ ಮಾಡುತ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಬಟ್ ಹಿಂದೆ ನಾವು ಮಾತಾಡಿದ ಹಾಗೆ ವೆಬ್ಸೈಟ್ನಲ್ಲಿ ರೆಕಮೆಂಡರಿ ಪ್ರೊಸೀಜರ್ಸ್ಗಳನ್ನು ರೆಕಮೆಂಡರಿ ಪಾಯಿಂಟ್ಸ್ಗಳನ್ನು ಕೊಡಲಾಗಿದೆ. ಆದರೆ ಮಹಾರಾಷ್ಟ್ರ ಸರ್ಕಾರ ಆ ಒಂದು ನ್ಯಾಷನಲ್ ಬಿಲ್ಡಿಂಗ್ ಕೋಡ್ನ ಆಧರಿಸಿ ಫೈರ್ ಪ್ರಿವೆನ್ಷನ್ ಆ್ಯಂಡ್ ಲೈಫ್ ಸೇಫ್ಟಿ ಮ್ಯಾಜರ್ಸ್ ಆ್ಯಕ್ಟ್ 2008 ಜಾರಿಗೆ ತಂತು. ಇದರ ಅಡಿಯಲ್ಲಿ ಸೆಕ್ಷನ್ 3
ಹೇಳ್ತಾ ಇರುವಂಥದ್ದು ಎನ್ ಬಿ ಎಫ್ ಸಿ ಪ್ರಾವಿಷನ್ಸ್ಗಳನ್ನು ಮ್ಯಾಂಡೇಟರಿ ಮಾಡಿದೆ ಮತ್ತು ಶೆಡ್ಯೂಲ್ ಒನ್ನ ಪ್ರಕಾರ ಸ್ಟೇಟ್ ಲಾ ಏನಿದೆ ಈ ಒಂದು ಕೋಡಿಂದ ಬಾರೋ ಮಾಡಿರೋದನ್ನು ನಾವು ನೋಡ್ತಾ ಇರುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಆದರೆ ಇನ್ಸ್ಪೆಕ್ಷನ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಇವತ್ತಿಗೂ ಪೂರಕವಾಗಿ ನಡೆಸಲು ಸಾಧ್ಯವಾಗ್ತಾ ಇಲ್ಲ. ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ನ ರಿಪೋರ್ಟ್ 2010-15 ವರೆಗೂ ಕೊಟ್ಟಂತಹ ರಿಪೋರ್ಟನ್ನು ನೋಡಿದಾಗ ಅತಿ ಹೆಚ್ಚು ಬೆಂಕಿಗೆ ಸಂಬಂಧಿಸಿದಂತಹ ಅನಾಹುತಗಳು ಮಹಾರಾಷ್ಟ್ರದಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಅದಕ್ಕೆ ಮುಖ್ಯ ಕಾರಣನೇ ಇನ್ವೆಸ್ಟಿಗೇಷನ್ ಅಥವಾ ಟೈಮ್ಲಿ ಆಡಿಟ್ ಮಾಡದೇ ಇರುವಂತಹದ್ದು ಅನ್ನುವಂಥದ್ದು ಮಾತನ್ನು ಕಾಂಪ್ಟ್ರೋಲರ್ ಕ್ಯಾಗ್ ಹೇಳ್ತಾ ಇರುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ ಥರ್ಡ್ ಪಾರ್ಟಿ ಆಡಿಟ್ ಏನು ನಡೆಸಬೇಕಾಗಿದೆಯೋ ಅದನ್ನು ಇಲ್ಲಿ ನಡೆಸ್ತಾ ಇಲ್ಲ, ಅದರ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಕೇರಳದಲ್ಲೂ ಸಹ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಫೈರ್ ಡಿಪಾರ್ಟ್ಮೆಂಟಿಂದ ಏನು ಪಡಿಬೇಕಾಗಿರುತ್ತದೆಯೋ, 15 ಮೀಟರಿಂದ 24 ಮೀಟರ್ ಹೈ ಇರುವಂತಹ ಬಿಲ್ಡಿಂಗ್ಗಳು ಈ ಒಂದು ಡಿಸೈನ್ ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಕೊಡಬೇಕು, ಕೊಟ್ಟುಬಿಟ್ಟು ಎನ್ ಒ ಸಿಯನ್ನು ಪಡಿಬೇಕು. ಅವೆಲ್ಲವೂ ಇಂಡಿಯನ್ ಸ್ಟ್ಯಾಂಡರ್ಡ್ಸಿಗೆ ಸಂಬಂಧಿಸಿದಂತೆ ಇರಬೇಕು. ಬಟ್ ಈ ಒಂದು ಲಾನ ಅಡಿಯಲ್ಲಿ ಯಾವುದೇ ರೆಫರೆನ್ಸು ನ್ಯಾಷನಲ್ ಬಿಲ್ಡಿಂಗ್ ಕೋಡಿಗೆ ಇಲ್ಲ. ತಮಿಳ್ನಾಡು ಮಾಡಿದಂತಹ ಲಾನಲ್ಲೂ ಸಹ ನ್ಯಾಷನಲ್ ಬಿಲ್ಡಿಂಗ್ ಕೋಡಿಗೆ ನಾವು ರೆಫರೆನ್ಸಸ್ಗಳನ್ನು ಕಾಣ್ತಾ ಇಲ್ಲ. ಸೊ ಇವೆಲ್ಲವೂ ನೋಡಿದಾಗ ರಾಜ್ಯ ಸರ್ಕಾರಗಳು ನ್ಯಾಷನಲ್ ಬಿಲ್ಡಿಂಗ್ ಕೋಡನ್ನು ಸರಿಯಾಗಿ ಅಥವಾ ಏನು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ಸನ್ನು ಮಾಡುವ ಅವಶ್ಯಕತೆ ಇದೆಯೋ ಅದನ್ನು ಮಾಡ್ತಾ ಇಲ್ಲ ಅನ್ನುವಂತಹ ವಿಷಯವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಸೊ ಹಿಂದಿನ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯವು ರಾಜ್ಯ ಸರ್ಕಾರಗಳಿಗೆ ಸೇಫ್ಟಿ ಆಡಿಟ್ಸ್ಗಳನ್ನು COVID-19 ಹಾಸ್ಪಿಟಲ್ಗಳಲ್ಲಿ ನಡೆಸುವ ಒಂದು ನಿರ್ದೇಶನವನ್ನು ಕೊಟ್ಟಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳಿಗೆ ಇರುವಂತಹ ಮ್ಯಾನ್ ಪವರ್ ಆಗಿರಬಹುದು, ಸೇಫ್ಟಿ ಕೋಡನ್ನು ಫಾಲೋ ಮಾಡುವಂತಹ ಒಂದು ನಿರ್ಬಂಧನೆ ಆಗಿರ್ಬೋದು ಇಲ್ಲದೇ ಇರೋದನ್ನು ನಾವು ಕಾಣ್ತಾ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ಹೆವಿ ಫೈರ್ ಲಯಬಿಲಿಟಿ ಇನ್ಶೂರೆನ್ಸನ್ನು ಹಾಸ್ಪಿಟಲ್ಸ್ಗಳ ಮೇಲೆ ಹಾಕುವ ಅವಶ್ಯಕತೆ ಇದೆ. ಅದರಿಂದಾಗಿ ಹಾಸ್ಪಿಟಲ್ಸ್ಗಳಾಗಿರಬಹುದು, ಬೇರೆ ಒಂದು ಕಂಪನಿಗಳಾಗಿರಬಹುದು, ಈ ಒಂದು ಬಿಲ್ನ ಅಥವಾ ಈ ಒಂದು ಫೈರ್ ಸೇಫ್ಟಿ ಪ್ರೋಟೋಕಾಲ್ಸ್ನ ಸೀರಿಯಸ್ ಆಗಿ ತಗೋತಾವೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು ತಿಳ್ಕೋಬೇಕಾಗಿರುವಂತಹ ವಿಷಯ. ಇದನ್ನು ಕೊನೆಯ ಆರ್ಟಿಕಲ್ ವ್ಯಾಕ್ಸಿನ್ ಕ್ರಂಚ್. ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ದೇಶದಲ್ಲಿ COVID-19 ವ್ಯಾಕ್ಸಿನನ್ನು ಶಾರ್ಟೇಜ್ ದೇಶದ ಎಲ್ಲ ಭಾಗಗಳಲ್ಲೂ ನಾವು ಕಾಣ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ May 1 18 ವಯಸ್ಸಿನ ಮೇಲೆ ಇರುವಂತಹ ಎಲ್ಲ ಜನರಿಗೆ ವ್ಯಾಕ್ಸಿನೇಷನನ್ನು ಕೊಡುವ ಒಂದು ಪ್ರಾವಧಾನವನ್ನು ಶುರು ಮಾಡಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಹಿಂದಿನ ಆರ್ಟಿಕಲ್ಸ್ ಅಥವಾ ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲಿ ನಾವು ನೋಡಿದ್ವಿ, 18-45 ವಯಸ್ಸಿನ ಜನರಿಗೆ 3 ಪ್ರಾವಧಾನಗಳು ಕೊಟ್ಟಿರುವಂಥದ್ದು. ಮೊದಲನೇದು ರಾಜ್ಯ ಸರ್ಕಾರಗಳು ಇವರನ್ನು ನೋಡ್ಕೋಬೇಕು, ಹಾಗೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಇವರು ತಗೋಬಹುದು. ಇದರ ಜೊತೆಯಲ್ಲಿ 45 ವರ್ಷದ ಮೇಲೆ ಮತ್ತು ಫ್ರಂಟ್ಲೈನ್ ವರ್ಕರ್ಸ್ ಏನಿದ್ದಾರೋ ಅವರಿಗೆಲ್ಲ ಕೇಂದ್ರ ಸರ್ಕಾರ ಫ್ರೀ ವ್ಯಾಕ್ಸಿನೇಷನನ್ನು ಮಾಡಲಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿತ್ತು. ಆದರೆ ಇವತ್ತು ವ್ಯಾಕ್ಸಿನ್ ಶಾರ್ಟೇಜ್ನಿಂದಾಗಿ ಬಹಳಷ್ಟು ರಾಜ್ಯ ಸರ್ಕಾರಗಳು ವ್ಯಾಕ್ಸಿನೇಷನ್ ಡ್ರೈವನ್ನು ಮುನ್ಸಾಗಿಸಲು ಸಾಧ್ಯವಾಗಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಇರುವಂತಹ ವ್ಯಾಕ್ಸಿನೇಷನ್ಗೆ ಪರಿಸ್ಥಿತಿ ಏನಿದೆಯೋ ಆ್ಯಂಡ್ ಯಾವ ರೀತಿಯಾಗಿ ನಾವು ಇದನ್ನು ನೋಡಿಕೊಳ್ಳಲು ಸಾಧ್ಯವಾಗಲಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಮುಖ್ಯವಾಗಿ 2 ಪ್ರಶ್ನೆಗಳನ್ನು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ದೇಶದಲ್ಲಿ ಕಾಣ್ತಾ ಇರುವಂತಹ ಶಾರ್ಟೇಜ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. 2ನೇ ಹಂತದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ವ್ಯಾಕ್ಸಿನನ್ನು 2 ಡೋಸೇಜ್ಗಳಲ್ಲಿ ನಾವು ತಗೊಳ್ತಾ ಇರುವಂಥದ್ದು. ಸೊ ಮೊದಲನೇ ಡೋಸ್ ತಗೊಂಡಾದ ಮೇಲೆ ಎಷ್ಟು ದಿನ ನಾವು ಇನ್ನೂ 2ನೇ ಡೋಸೇಜನ್ನು ಇನ್ಕ್ರೀಸ್ ಮಾಡಬಹುದು ಅಥವಾ ಎಷ್ಟು ದಿನಗಳ ನಂತರ ತಗೊಳ್ಳುವ ಪ್ರಾವಧಾನಗಳು ನಿಜವಾಗಲೂ ಇದ್ದಾವೆ ಅನ್ನುವಂಥದ್ದು. ಹಾಗೆ ಮೊದಲನೇ ಹಂತದಲ್ಲಿ ಏನಾದರೂ ವ್ಯಾಕ್ಸಿನ್ ತಗೊಂಡ ಮೇಲೆ ವ್ಯಕ್ತಿಗೆ COVID-19 ಬೆಂದ ಮೇಲೆ ಅವನಿಗೆ ಕೊಡುವಂತಹ 2ನೇ ಡೋಸ್ ಎಲ್ಲಿಯವರೆಗೆ ತಗೋಬಹುದು ಅನ್ನುವಂತಹ ಮಾಹಿತಿಯನ್ನು 3ನೇ ಹಂತದಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು. ಯಾಕಂದರೆ ಇವೆಲ್ಲ ಪ್ರಶ್ನೆಗಳು ಜನರ ತಲೆಯಲ್ಲಿ ಈಗಲೂ ಓಡ್ತಾ ಇರುವಂಥದ್ದು. ಮೊದಲನೇದಾಗಿ ಎಷ್ಟರ ಮಟ್ಟಿಗೆ ನಾವು ಶಾರ್ಟೇಜನ್ನು ಕಾಣ್ತಾ ಇದ್ದೀವಿ ಅಂತಂದಾಗ, ದೇಶದಲ್ಲಿ ನಮಗೆ ಇವತ್ತು ವ್ಯಾಕ್ಸಿನ್ ಪ್ರೊಡಕ್ಷನ್ ಮಾಡುವ ಕೆಪಾಸಿಟಿ ಇರುವಂಥದ್ದು 2 ಮಿಲಿಯನ್ ಡೋಸೇಜ್ಗಳು ಪ್ರತಿದಿನ. ಇದು ಮಾಹಿತಿಯನ್ನು ಕೋವಿನ್ ಪೋರ್ಟಲಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು ಕೆಪಾಸಿಟಿ ಇಟ್ಕೊಂಡು ನಾವು ಇವತ್ತು ಪ್ರತಿದಿನ ಕೊಡ್ತಾ ಇರುವಂತಹ ವ್ಯಾಕ್ಸಿನ್ ಜನರಿಗೆ 2.3 ಮಿಲಿಯನ್ನಿಂದ ಹಿಡಿದು 2.5 ಮಿಲಿಯನ್ವರೆಗೆ. ಸೊ ಟೆಕ್ನಿಕಲಿ ನಾವು ಬಹಳ ದೊಡ್ಡ ಶಾರ್ಟೇಜನ್ನು ನಮ್ಮ ದೇಶದಲ್ಲಿ ಕಾಣ್ತಾ ಇರೋದನ್ನು ನಾವು ನೋಡ್ತಿದ್ದೀವಿ. April 29 ಕೊಟ್ಟಂತಹ ಮಾಹಿತಿಯ ಪ್ರಕಾರ ದೇಶದಲ್ಲಿ ಬರೀ 9.1% ಜನರಿಗೆ 1 ಡೋಸನ್ನು ನಾವು ಕೊಡಲು ಸಕ್ಸಸ್ಫುಲ್ ಆಗಿರುವಂಥದ್ದು. ಹಾಗೂ ದೇಶದಲ್ಲಿ ಬರೀ 1.9% ಜನರಿಗೆ ಮಾತ್ರ
ಎರಡು ಡೋಸೇಜ್ಗಳನ್ನು ಕೊಡಲು ನಾವು ಸಫಲರಾಗಿರುವಂತಹ ಮಾಹಿತಿಯನ್ನು ನಾವು ನೋಡ್ತಾ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಇವತ್ತಿನ ಕರೆಂಟ್ ಪ್ರೊಡಕ್ಷನನ್ನು ನೋಡಿದಾಗ ಇರುವಂತಹ ಡಿಮ್ಯಾಂಡನ್ನು ಸ್ಯಾಟಿಸ್ಫೈ ಮಾಡುವಂಥದ್ದಂತರೂ ಅಸಾಧ್ಯವಾದ ಮಾಹಿತಿ ಅಂತಲೇ ಹೇಳ್ತಾ ಇರುವಂಥದ್ದು. ಬಹಳಷ್ಟು ಕಂಪನಿಗಳು ಹೇಳ್ತಾ ಇರೋ ಹಾಗೆ ಮುಂದಿನ ದಿನಗಳಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋವಿಶೀಲ್ಡ್ ಏನು ಮಾಡುತ್ತದೆಯೋ ಅದು ಹೇಳ್ತಾ ಇರೋ ಹಾಗೆ ಪ್ರತಿ ತಿಂಗಳಿಗೆ 100 ಮಿಲಿಯನ್ ಡೋಸಸ್ಗಳನ್ನು ಮುಂದಿನ ದಿನಗಳಲ್ಲಿ ತಯಾರು ಮಾಡಲಿದೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಭಾರತ್ ಬಯೋಟೆಕ್ ಹೇಳ್ತಾ ಇರೋ ಹಾಗೆ ಕೋವ್ಯಾಕ್ಸಿನ್ ಇದೇನು ತಯಾರು ಮಾಡುತ್ತದೆಯೋ ಮುಂದಿನ ದಿನಗಳಲ್ಲಿ 50-60 ಮಿಲಿಯನ್ ಡೋಸಸ್ಗಳನ್ನು ಪ್ರತಿ ತಿಂಗಳು ರೆಡಿ ಮಾಡಲು ತಯಾರು ಮಾಡಿ ನಡೆಸ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಕೆಲವೇ ದಿನಗಳಲ್ಲಿ ನಾವು ಪ್ರತಿ ತಿಂಗಳಿಗೆ 150 ಮಿಲಿಯನ್ ಡೋಸಸ್ಗಳನ್ನು ತಯಾರಿ ಮಾಡುವ ಒಂದು ಶಕ್ತಿಯನ್ನು ಹೊಂದಿಕೊಳ್ಳಲಿದ್ದೇವೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕಾಗಿರುವಂತಹ ಒಂದು ಮಾಹಿತಿ. ಸೊ ಇದೆಲ್ಲದರ ನಡುವೆ ಮೊದಲನೇ ಡೋಸ್ ತಗೊಂಡ ಮೇಲೆ ಎರಡನೇ ಡೋಸಿಗೆ ಎಷ್ಟು ಸಮಯ ನಾವು ತಗೊಳ್ಳಬಹುದು, ಈಗೆಲ್ಲ ನಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ವ್ಯಾಕ್ಸಿನ್ಗಳು ಮೊದಲನೇ ಡೋಸ್ ತಗೊಂಡ ಮೇಲೆ 15 ದಿನ ಅಂತ ನಾವು ಡಿಫೈನ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಎರಡು ಡೋಸಸ್ ಶೆಡ್ಯೂಲನ್ನು ನೋಡ್ತಿದ್ದೀವಿ. ಇವೆಲ್ಲದನ್ನು ನೋಡಿದಾಗ ಎರಡನೇ ಡೋಸನ್ನು ಆ್ಯಕ್ಚುಲಿ 12 ವಾರಗಳ ನಂತರ ತಗೊಂಡಾಗ ಇನ್ನೂ ಎಫೆಕ್ಟಿವ್ ಆಗಿ ಇರುತ್ತದೆ ಅಂತ ಹೇಳಿ ಬಹಳಷ್ಟು ವೈರಲಾಜಿಸ್ಟ್ ಮತ್ತು ಎಪಿಡೆಮಿಯಾಲಜಿಸ್ಟ್ಗಳು ಹೇಳ್ತಾ ಇರುವಂತಹ ಮಾಹಿತಿ. ಎಲ್ಲ ಸ್ಟಡೀಸ್ಗಳ ಪ್ರಕಾರ 6-8 ವಾರಗಳ ಏನು ಇಂಟರ್ವಲ್ನ ತೋರಿಸ್ತೀವೋ ಅದರಿಂದಾಗಿ ಎಫಿಷಿಯನ್ಸಿ ಜಾಸ್ತಿ ಆಗೋದನ್ನು ಸಹ ನೋಡ್ತೀವಿ. ಸೊ ಅತಿ ಬೆಸ್ಟ್ ಆಪ್ಷನ್ ಅಂದರೆ 12 ವಾರಗಳ ನಂತರ ತಗೊಳ್ಳುವಂಥದ್ದು ಅನ್ನುವಂಥದ್ದನ್ನು ಎಲ್ಲ ಸ್ಟಡಿಗಳು ಹೇಳ್ತಾ ಇರುವಂತಹ ಮಾಹಿತಿ. ಮತ್ತು ಯಾಕೆ ನಮ್ಮ ದೇಶದಲ್ಲಿ 15 ದಿವಸ ಇಟ್ಟಿದ್ದೀವಿ ಅಂತಂದರೆ ನಮ್ಮ ದೇಶದಲ್ಲಿ ಇರುವಂತಹ ಜನಸಂಖ್ಯೆ ತುಂಬ ಜಾಸ್ತಿ ಇರೋದರಿಂದ ನಾವು ಕೊಡುವಂತಹ ವ್ಯಾಕ್ಸಿನೇಷನ್ನ ಗ್ಯಾಪ್ನಲ್ಲಿ ಮರ್ತು ಹೋಗ್ತೀವಿ ಅಥವಾ ಕೊಡೋದಕ್ಕೆ ನಾವು ಮಿಸ್ ಆಗಿಬಿಡ್ತೀವಿ ಅನ್ನುವಂತಹ ಕಾರಣದಿಂದಾಗಿ ನಾವು ಇರುವಂತಹ ಗ್ಯಾಪನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ. ಸೊ ದಟ್ ಓವರಾಲ್ ವ್ಯಾಕ್ಸಿನ್ ಕವರೇಜ್ ಜಾಸ್ತಿ ಆಗುತ್ತದೆ ಅನ್ನುವಂತಹ ಉದ್ದೇಶದಿಂದ. ಸೊ ಈಗ ಇರುವಂತಹ ಸ್ಟಡೀಸ್ಗಳ ಅನಾಲಿಸಿಸ್ನ ನೋಡಿದಾಗ 12 ವಾರಗಳ ಅವಕಾಶವಿರೋದ್ರಿಂದ ಎಲ್ಲರಿಗೂ 2 ಡೋಸೇಜ್ಗಳನ್ನು ಕೊಡೋದಕ್ಕೆ ಪ್ರಯತ್ನಿಸೋದಕ್ಕಿಂತ ಮುನ್ನ ಮೊದಲನೇ ಡೋಸೇಜನ್ನು ಕೊಟ್ಟು ಉಳಿದಂತಹ ಜನರಿಗೆ ಆ ಒಂದು 2ನೇ ಡೋಸೇಜನ್ನು ಏನು ಕೊಡಲು ಪ್ರಯತ್ನಗಳು ನಡೀತದವೋ ಅದನ್ನು ಮೊದಲನೇ ಡೋಸೇಜನ್ನೇ ಕೊಟ್ಟಾಗ ನಾವು ಇನ್ನೂ ಬಹಳಷ್ಟು ಜನರಿಗೆ ರೀಚ್ ಆಗಲು ಸಾಧ್ಯವಾಗಲಿದೆ ಅನ್ನುವಂತಹ ಮಾಹಿತಿಯನ್ನು 2ನೇ ಹಂತದಲ್ಲಿ ಮಾತಾಡ್ತಾ ಇರುವಂಥದ್ದು. ಕೊನೆಯ ಪ್ರಶ್ನೆ, ಮೊದಲನೇ ಡೋಸ್ ತಗೊಂಡ ನಂತರ ವ್ಯಕ್ತಿಗೆ COVID-19 ಬಂದಿದ್ದಲ್ಲಿ ಯಾವಾಗ ನೆಕ್ಸ್ಟ್ ಡೋಸ್ ತಗೋಬೇಕು ಅನ್ನುವಂಥದ್ದನ್ನು ಮಾತಾಡಿದ್ದಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಮೊದಲನೇ ಶಾಟ್ ತಗೊಂಡು 1ನೇ ತಿಂಗಳಲ್ಲೇ ಬರುವಂತಹ ಒಂದು COVID-19 ಏನಾದರೂ ಬಂದಿದ್ದಲ್ಲಿ ಅದರಿಂದಾಗಿ ಒಂದು ನ್ಯಾಚುರಲ್ ಇನ್ಫೆಕ್ಷನ್ ಏನಿದೆಯೋ ಅದಕ್ಕೆ ಬೂಸ್ಟ್ ಸಿಗುತ್ತದೆ. ತನ್ನ ದೇಹದಲ್ಲಿ ಇರುವಂತಹ ಇನ್ಫೆಕ್ಷನನ್ನು ಫೈಟ್ ಮಾಡೋದಕ್ಕೆ ಮೊದಲನೇ ವ್ಯಾಕ್ಸಿನಿಂದನೇ ಅನುಕೂಲವಾಗುತ್ತದೆ. ಆದರೆ ಆ ಒಂದು COVID-19 ಮತ್ತೆ ಮರುಕಳಿಸುವ ಮುನ್ನವೇ 2ನೇ ವ್ಯಾಕ್ಸಿನನ್ನು ತಗೊಂಡು ಇಮ್ಯುನಿಟಿಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಒಳ್ಳೆಯದು. ಹಾಗೂ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಯುನೈಟೆಡ್ ಸ್ಟೇಟ್ಸ್ ಹೇಳ್ತಾ ಇರೋ ಹಾಗೆ ಎಲ್ಲ COVID-19 ಏನಾದರೂ ನೀವು ಮೊದಲನೇ ಶಾಟ್ ತಗೊಂಡು COVID-19 ಬಂದಿದ್ದಲ್ಲಿ ನೀವು ಮತ್ತೆ ಪೂರ್ತಿಯಾಗಿ ರಿಕವರಿ ಆಗಬೇಕು. ನಿಮ್ಮಲ್ಲಿರುವಂತಹ ಎಲ್ಲ ಸಿಂಪ್ಟಮ್ಸ್ಗಳು ಅಸಿಂಪ್ಟಮೆಟಿಕ್ ಆಗಿರ್ತಿರೋ ಅವು ಆಗೋವರೆಗೂ ಮತ್ತೆ 2ನೇ ಶಾಟನ್ನು ತಗೋಬಾರ್ದು. ಪೂರ್ತಿ ಅಸಿಂಪ್ಟೊಮೆಟಿಕ್ ಆಗೋವರೆಗೂ ಕಾಯಬೇಕು, ಫುಲ್ ರಿಕವರಿ ಆದಮೇಲೇ 2ನೇ ಶಾಟನ್ನು ತಗೋಬೇಕು ಅಂತ ಹೇಳಿ ಯುನೈಟೆಡ್ ಸ್ಟೇಟ್ಸ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಹೇಳ್ತಾ ಇರುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.